ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಕೂಡ ನಮ್ಮ ಹೆಲ್ತ್ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಈಗಾಗಲೇ ತಾಪಮಾನ ಹೆಚ್ಚಾಗುತ್ತಾ ಇದೆ, ಹಾಗಾಗಿ ಬೇಸಿಗೆಯಲ್ಲಿ ನಾವು ಕೆಲವೊಂದಿಷ್ಟು ನಿಯಮಗಳನ್ನು ಪಾಲಿಸಲೇಬೇಕಾಗುತ್ತದೆ, ಇಲ್ಲದಿದ್ದರೆ ನಾವು ಅನಾರೋಗ್ಯಕ್ಕೆ ತುತ್ತಾಗುತ್ತೇವೆ. ವಿಶೇಷವಾಗಿ ಮನೆಯಲ್ಲಿರುವಂತಹ ಹಿರಿಯರು ಮತ್ತು ಮಕ್ಕಳು, ಗರ್ಭಿಣಿಯರು ಮತ್ತು ಹೊರಗಡೆ ಹೋಗಿ ಕೆಲಸ ಮಾಡುವ ಜನರು ತುಂಬಾನೇ ಜಾಗೃತಿಯನ್ನು ವಹಿಸಬೇಕಾಗುತ್ತದೆ. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಬೇಸಿಗೆ ಕಾಲದಲ್ಲಿ ನೀವು ಯಾವ ರೀತಿಯಾಗಿ ಇರಬೇಕು ಮತ್ತು ಯಾವ ರೀತಿಯಾದಂತಹ ಆಹಾರಗಳನ್ನು ಸೇವನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡುತ್ತೇವೆ. ಹಾಗಾಗಿ ಈ ವಿಡಿಯೋನ ಕೊನೆವರೆಗೂ ನೋಡಿ. ವೀಕ್ಷಕರೇ, ಮೊದಲೇದಾಗಿ ಈ ಬೇಸಿಗೆ ಕಾಲದಲ್ಲಿ ಯಾವ ರೀತಿಯಾಗಿ ನಾವು ಬಟ್ಟೆಗಳನ್ನು ತೊಡಬೇಕು ಅಂತ ನೋಡೋದಾದ್ರೆ, ವೀಕ್ಷಕರೇ, ಬೇಸಿಗೆ ಕಾಲ ಮುಗಿಯುವವರೆಗೂ ಕೂಡ ನೀವು ರಾಜಕೀಯ ವ್ಯಕ್ತಿಗಳ ಹಾಗೆ ಇರಿ. ಅಂದ್ರೆ ದಯವಿಟ್ಟು ನೀವು ಬೇಸಿಗೆ ಕಾಲ ಮುಗಿಯುವವರೆಗೂ ಕೂಡ ಕಾಟನ್ ಬಿಳಿ ಬಟ್ಟೆಗಳನ್ನು ಧರಿಸಿ. ಇದರಿಂದ ನಿಮಗೆ ಬಿಸಿಲಿನಿಂದ ಎಷ್ಟೋ ರಕ್ಷಣೆ ಸಿಗುತ್ತದೆ. ಹಾಗಾಗಿ 2-3 ಜೊತೆ ಕಾಟನ್ ಬಿಳಿ ಬಟ್ಟೆಗಳನ್ನು ತೆಗೆದುಕೊಳ್ಳುವುದು ತುಂಬಾನೇ ಒಳ್ಳೆಯದು. ಹಾಗೆಯೇ ಉಷ್ಣತೆ ಹೆಚ್ಚಿರುವಂತಹ ಜಾಗಕ್ಕೆ ಹೋಗುವುದನ್ನು ತಪ್ಪಿಸಿ. ಅಂದರೆ ಗುಡ್ಡ ಮತ್ತು ಬೆಟ್ಟ ಆಗಿರ್ಬೋದು, ಇಂತಹ ಸ್ಥಳಕ್ಕೆ ಹೋಗುವುದನ್ನು ತಪ್ಪಿಸಿ ಮತ್ತು ಆದಷ್ಟು 12-3 ಗಂಟೆವರೆಗೆ ಹೊರಗೆ ಹೋಗುವುದನ್ನು ತಪ್ಪಿಸಿ. ವಿಶೇಷವಾಗಿ ಹಿರಿಯರು ಆಗಿರ್ಬೋದು ಮತ್ತು ಮಕ್ಕಳು, ಗರ್ಭಿಣಿಯರು ಮತ್ತು ಹೊರಗಡೆ ಕೆಲಸ ಮಾಡುತ್ತಾ ಇರುವಂತಹ ಕಾರ್ಮಿಕರು 12-3 ಗಂಟೆ ನಡುವೆ ಹೊರಗೆ ಹೋಗುವುದನ್ನು ತಪ್ಪಿಸಿದ್ರೆ ತುಂಬಾನೇ ಒಳ್ಳೆಯದು. ಇನ್ನು ಹೊರಗಡೆ ಹೋಗುವುದು ಅನಿವಾರ್ಯವಾದರೆ ನೀವು ಛತ್ರಿ ಅಥವಾ ಟೋಪಿ ಅಥವಾ ಟವೆಲನ್ನು ತೆಗೆದುಕೊಂಡು ಹೋಗುವುದು ತುಂಬಾನೇ ಒಳ್ಳೆಯದು. ಇನ್ನು ಈ ಸಮಯದಲ್ಲಿ ನಮ್ಮ ಬಾಡಿ ಕೂಡ ತುಂಬಾನೇ ಡಿಹೈಡ್ರೇಟ್ ಆಗುತ್ತಾ ಇರುತ್ತದೆ. ಹಾಗಾಗಿ ನಮ್ಮ ಬಾಡಿಗೆ ನೀರಿನಂಶ ತುಂಬಾನೇ ಮುಖ್ಯವಾಗಿರುತ್ತದೆ. ಆದಷ್ಟು ನೀರನ್ನು ಕುಡಿಯುತ್ತಾ ಇರಿ ಮತ್ತು ಲಸಿಯನ್ನು ಕುಡಿಯುತ್ತಾ ಇರಿ ಅಥವಾ ಮಜ್ಜಿಗೆಯನ್ನು ಕುಡಿಯುತ್ತಾ ಇರಿ. ಹಾಗೆಯೇ ಪಾನಕ ಮತ್ತು ಹಣ್ಣಿನ ರಸ ಆಗಿರ್ಬೋದು ಮತ್ತು ಎಳೆನೀರನ್ನು ಕುಡಿಯುವುದು ತುಂಬಾನೇ ಒಳ್ಳೆಯದು. ಇದಷ್ಟೇ ಅಲ್ಲದೆ ನಿನ್ನೆ ತಾನೇ ಒಂದು ವಿಡಿಯೋನು ಮಾಡಿದ್ದೇವೆ. ಆ ವಿಡಿಯೋದಲ್ಲಿ ಕೆಲವೊಂದಿಷ್ಟು ಬೀಜಗಳನ್ನು ಉಪಯೋಗ ಮಾಡುವ ಮೂಲಕ ಕೂಡ ನಮ್ಮ ದೇಹವನ್ನು ತಂಪಾಗಿಟ್ಟುಕೊಳ್ಳಬಹುದು. ಆ ವಿಡಿಯೋನು ನೋಡಿಲ್ಲ ಅಂದ್ರೆ ವಿಡಿಯೋ ಕೆಳಗಡೆ ಕಾಣ್ತಾ ಇರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಆ ವಿಡಿಯೋದ ಲಿಂಕ್ ಅನ್ನು ಕೊಟ್ಟಿರುತ್ತೇವೆ, ಆ ವಿಡಿಯೋನು ಕೂಡ ನೀವು ನೋಡಿ. ಮತ್ತು ಬೇಸಿಗೆ ಕಾಲದಲ್ಲಿ ಪ್ರತಿದಿನ 2 ಬಾರಿ ಸ್ನಾನ ಮಾಡುವುದು ಕೂಡ ನಿಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಆದಷ್ಟು ಬಿಸಿ ನೀರನ್ನು ಸ್ನಾನ ಮಾಡಬೇಡಿ, ಆದಷ್ಟು ಸ್ವಲ್ಪ ಊರು ಬೆಚ್ಚ ಆಗಿರ್ಬೋದು ಅಥವಾ ನಾರ್ಮಲ್ ವಾಟರ್ ಆಗಿರ್ಬೋದು, ಈ ನೀರಿನಿಂದ ನೀವು ಸ್ನಾನ ಮಾಡಿದ್ರೆ ತುಂಬಾನೇ ಒಳ್ಳೆಯದು. ಮತ್ತು ಈ ಬೇಸಿಗೆ ಕಾಲದಲ್ಲಿ ನೀವು ಮಧ್ಯಾಹ್ನ ಊಟ ಮಾಡುವಾಗ ನಿಮ್ಮ ಊಟದಲ್ಲಿ ಸ್ವಲ್ಪ ಸೌತೆಕಾಯಿಯನ್ನು ಕೂಡ ಸೇವನೆ ಮಾಡಿ. ಇದರಿಂದ ನಿಮ್ಮ ಬಾಡಿ ಕೂಲ್ ಆಗಲು ಸಹಾಯವಾಗುತ್ತದೆ. ಸೌತೆಕಾಯಿಯನ್ನು ಸೇವನೆ ಮಾಡೋದ್ರಿಂದ ನಿಮ್ಮ ಬಾಡಿ ಡಿಹೈಡ್ರೇಟ್ ಕೂಡ ಆಗುವುದಿಲ್ಲ ಮತ್ತು ಇದರಲ್ಲಿ ಉತ್ತಮವಾದ ನೀರಿನಂಶ ಇರುವುದರಿಂದ ನಿಮ್ಮ ದೇಹಕ್ಕೂ ಕೂಡ ಇದು ಒಳ್ಳೆಯದು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಈ ವಿಡಿಯೋದಲ್ಲಿ ತಿಳಿಸುವಂತಹ ಮಾಹಿತಿ ನಿಮ್ಗೆ ಇಷ್ಟವಾದರೆ ವಿಡಿಯೋಕ್ಕೊಂದು ಲೈಕ್ ನೀಡಿ ಮತ್ತು ಈ ವಿಡಿಯೋನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.